ಅಮ್ಮ ಕೈ ತೂತಾಕ್ತಾಳೆ, ಅಪ್ಪ ಬುದ್ಧಿ ಕಲಿಸ್ತಾನೆ. ಕಷ್ಟಪಟ್ಟು ಓದಿ ಕೆಲಸ ಸಿಕ್ಕಿದ್ರೆ ಸರ್ಕಾರ ಸಂಬಳ ಕೊಡುತ್ತೆ. ನಾವು ಕೈ ತೂತಾಕೋ ತಾಯಿಗೆ ಎಷ್ಟು ನಿಯತ್ತಾಗಿರ್ತೀವೋ ನಮ್ಮನ್ನ ನಂಬ್ಕೊಂಡಿರೋ ಜನಗಳಿಗೂ ಅಷ್ಟೇ ನಿಯತ್ತಾಗಿರ್ಬೇಕು. ಸರ್, ನಾವು ನಿಯತ್ತಾಗಿದ್ದೀವಿ ಸರ್, ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡ್ತಾ ಇದೀವಿ ಸರ್. ಮಿಸ್ಟರ್ ಅಶೋಕ್ ಸರ್, ನಮ್ಮ ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸರ್, ನಾವು ನಮ್ಮ ಕೆಲಸ ಕರೆಕ್ಟ್ ಆಗಿ ಮಾಡ್ತಾ ಇದೀವಿ ಸರ್. ನೆಕ್ಸ್ಟ್, ಎಲ್ಲ ಪರ್ಫೆಕ್ಟ್ ಆಗಿದೆ ಸರ್. ನೆಕ್ಸ್ಟ್, ನನ್ನ ಲಿಮಿಟ್ಸ್ ಅಲ್ಲಿ ಯಾವುದು ಕಂಪ್ಲೇಂಟ್ ಇಲ್ಲ ಸರ್. ಮಿಸ್ಟರ್ ಬಲಿ. ಎಸ್ ಸರ್. ಹ್ಮ್, ಓಕೆ ಸರ್. ಹೇಳಿಮ್ಮ. ಸರ್, ನಮ್ದು ಬಾಪೂಜಿ ನಗರ ಸರ್. ನನ್ನ ಮಗಳು ಮದುವೆ ಆಗಿ ಒಂದು ವಾರ ಕೂಡ ಆಗಿಲ್ಲ. ಅವಳು ಅಷ್ಟಿದ್ ಮೈ ಆರಕ್ಕೆ ಮುಂಚೆನೆ ಅವಳು ತಾಳಿ ಸರನ್ನ ಕಿತ್ಕೊಂಡು ಹೊರಟೋಗಿದ್ದಾರೆ ಸರ್. ನಮ್ದು ಐ ಟಿ ಐ ಲೇಔಟು ಸರ್. ನಮ್ಮ ಅಮ್ಮನಿಗೆ ಕ್ಯಾನ್ಸರ್ ಸರ್. ನಾನೊಬ್ಬ ದುಡಿದ್ರೇನೆ ಸರ್ ಮನೆಯವರೆಲ್ಲರಿಗೂ ಊಟ. ದುಡಿಯೋಕೆ ಅಂತ ಇದ್ದಿದ್ದೇ ಒಂದು ಆಟೋ, ಆ ರಥನೂ ಯಾರೋ ಕದ್ಬಿಟ್ಟಿದ್ದಾರೆ ಸರ್. ನಂದು ಜ್ಞಾನ ಬರುತ್ತೆ ಸರ್, ಸೈಕಲ್ ಬೇಕು ಅಂತ ಸರ್ಕಾರಕ್ಕೆ 4-5 ಸತಿ ಅರ್ಜಿ ಹಾಕಿದೆ ಸರ್, ಕೊಡ್ಲಿಲ್ಲ. ನನ್ನ ಹುಟ್ಟಬ್ಬಕ್ಕೆ ನನ್ನ ಸ್ನೇಹಿತರೆಲ್ಲ ಸೇರಿ ನನಗೆ ಸೈಕಲ್ ಕೊಡ್ಸಿದ್ರು ಸರ್, ಅದು ನಿನ್ನೆ ರಾತ್ರಿಯಿಂದ ಕಾಣಿಸ್ತಿಲ್ಲ ಸರ್. ಇದೇ ರೀತಿ 108 ಕಂಪ್ಲೇಂಟ್ ಬಂದಿದೆ ಪೊಲೀಸ್ ಅವ್ರ ಮೇಲೆ. ಫಸ್ಟ್ ಟೈಮ್ ಪಬ್ಲಿಕ್ ಬಂದು ಪೊಲೀಸ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದಾರೆ. ದಯವಿಟ್ಟು ಕ್ಷಮಿಸಿ, ನಮ್ಮ ಡಿಪಾರ್ಟ್ಮೆಂಟ್ ಪರವಾಗಿ ನಾ ಕ್ಷಮೆ ಕೇಳ್ತೀನಿ. ಇನ್ ಮುಂದೆ ಈ ತರ ಆಗದೆ ರೀತಿ ನಾನು ನೋಡ್ಕೊಳ್ತೀನಿ. ಹೋಗ್ಬಿಟ್ಟು ಬನ್ನಿ. ಬಾಪೂಜಿ ನಗರ, ಶಂಕರ್ ನಗರ, ಐ ಟಿ ಐ ಲೇಔಟ್, ಜ್ಞಾನ ಭಾರತಿ, ಆರ್ ಆರ್ ನಗರ್ ಇನ್ಸ್ಪೆಕ್ಟರ್ ಶುಡ್ ಕಮ್ ಇನ್ ಫ್ರಂಟ್ ಲೈನ್. ರಿಮೂವ್ ಕ್ಯಾಪ್. ಎಲ್ಲಿವರೆಗೂ ಈ ಸಿಂಹಲಾಂಛನದ ಟೋಪಿ ನಿಮ್ಮ ತಲೆ ಮೇಲೆ ಇರುತ್ತೋ ಅಲ್ಲಿವರೆಗೂ ನೀವು ಕರೆಕ್ಟ್ ಆಗಿದ್ದೀರಾ ಅಂತ ಅರ್ಥ. ಯಾವಾಗ ಅದು ನಿಮ್ಮ ಕೈಗೆ ಬಂದು ನನ್ನ ಕೈ ನಿಮ್ಮ ಕೆನ್ನೆ ಮೇಲೆ ಬರುತ್ತೋ ಅವತ್ತು ನೀವು ಕರಪ್ಟ್ ಆಗಿದ್ರ ಅಂತ ಅರ್ಥ. ಇನ್ನು ಮೇಲೆ ಪ್ರತಿ ಏರಿಯಾದಲ್ಲೂ 2 ರೋಡ್ಗೊಂದು ಪೊಲೀಸ್ ಚೌಕಿ ರೆಡಿ ಆಗ್ಬೇಕು. ಏನೇ ಕಂಪ್ಲೇಂಟ್ಸ್ ಇದ್ರು ಆ ಚೌಕಿಯೊಳಗೆ ಕ್ಲಿಯರ್ ಆಗ್ಬೇಕು. ತಪ್ಪಿ ತಪ್ಪಿ ನನ್ನವ್ರಿಗೇನಾದ್ರು ಬಂದರೆ ನಿಮ್ಮ ತಲೆ ಮೇಲಿರೋ ಟೋಪಿ ನಿಮ್ಮ ಕೈಗೆ ಬರುತ್ತೆ, ನನ್ನ ಕೈ ನಿಮ್ಮ ಕೆನ್ನೆಗಳ ಮೇಲಿರುತ್ತೆ. ಇಸ್ ದಟ್ ಕ್ಲಿಯರ್? ಐರಾವತ 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 ಅವ್ನ್ ಗೆದ್ರೋದಲ್ದೆ ಅವ್ನ್ ಗಾಡಿಗೂ ಎದ್ರಂಗ ಆಗೋಯ್ತಲ್ಲೋ. ಎಷ್ಟಿದೆ ಅಂತ ಗಾಡಿ? ಕರ್ನಾಟಕಕ್ಕೆ ಇರೋನ್ ಒಬ್ನೇ ಐರಾವತ ಇರೋದು ಒಂದೇ ಗಾಡಿ. ಎಲ್ಲಾ ಕಡೆ ಇರೋ ತರ ಭಯ ಬೀಳಿಸ್ತಾನೆ ಅಷ್ಟೇ. ಅದಿದ್ರೆ ತಾನೇ ಭಯ ಬೀಳ್ಸೋದು. ಆ ಗಾಡಿನ ಎತ್ಬಿಟ್ರೆ ಜಟ್ಕ ಗಾಡಿನೆಲ್ಲ ಮರಿ ಇಟ್ಟಿರೋದು ವ್ಯಾಪಾರಕ್ಕೆ, ಐರಾವತ ಇಟ್ಟಿರೋದು ಬಜಾರಲ್ಲಿ ಬೇರೆನೆ ರೇಟ್ ಇದೆ ಇದಕ್ಕೆ. ಆನೇನ ಓಪನ್ ಮಾರ್ಕೆಟ್ ಅಲ್ಲಿ ಮರಕಾಲ ಅಂತ ಇಲ್ಲಕ್ ತಂದಿದೀನಿ. ಇನ್ನೊಂದ್ ರೇಟ್ ಹೇಳ. 50,000. ಇನ್ನೊಂದ್ ರೇಟ್ ಹೇಳು. 75,000. ಇನ್ನೊಂದ್ ರೇಟ್? ಅಯ್ಯೋ ನಿಮ್ದಕ್ಕೆ ಇದೆ ಜಾಸ್ತಿ. ಒಂದ್ ಕೆಲಸ ಮಾಡು, ದೊಡ್ಡಾನೆ 1,00,000 ಕೊಟ್ಟು ಮನೆ ತುಂಬಿಸ್ಕೊಂಬಿಡು. ಇದಕ್ಕೆ ಯಾರಿಗೆ ಕೊಡ್ತಾರೆ 1,00,000? ನಾನ್ ಕೊಡ್ತೇನೆ. ಈ ಐರಾವತ್ತಿನ ಬೆಲೆ ಕಟ್ಟ ಗಂಡ್ಸು ಇನ್ನೂ ಈ ಭೂಮಿ ಮೇಲೆ ಹುಟ್ಟಿಲ್ಲ ಕಂಡ್ರು. ಅದ್ ಸ್ವಲ್ಪ ಹೆಚ್ಚಾಗ್ಬೋದು, ಕಮ್ಮಿ ಆಗ್ಬೋದು. ಅವನ್ ಬೆಲೆ ಅವನೇ ಕಟ್ಕೊಂಡಿದ್ದಾನೆ. ಬಜಾರ್ ಅಲ್ಲಿ ಅವನ್ ಬೆಲೆ ಏನು ಅಂತ ಜನಗಳಿಗೆ ಮಾತ್ರ ಗೊತ್ತು. ನೀವೆಷ್ಟು ಕೇಳಿದ್ರು ನಾನು ಕೊಡ್ತೀನಿ. ಹೋಲ್ಸೇಲ್ ಆಗಿ ತಗೊಳ್ತಿರೋ ಒಬ್ಬೊಬ್ರಾಗಿ ತಗೊಳ್ತಿರೋ ನೀವೇ ಡಿಸೈಡ್ ಮಾಡಿ. ಸರ್ ಗೊತ್ತಿದೆ ತಪ್ಪಿ ಸರ್. ಸಾರ್ ಸಾರ್. ಯಾಕ್ರೋ ಶೂಟ್ ಮಾಡ್ತೀನಂತ ಭಯ ಆಗ್ತಾ ಇದೆಯಾ ಸರ್? ಇವತ್ತು ನಿಮ್ಮ ಟೈಮ್ ಚೆನ್ನಾಗಿದೆಯೋ ಇಲ್ಲ ನನ್ನ ಮೂಡ್ ಚೆನ್ನಾಗಿದೆಯೋ ನನಗೆ ಗೊತ್ತಿಲ್ಲ. ಒಡಿದೆ ಬುದ್ಧಿ ಹೇಳಿರೋದು ನನ್ನ ಜಾಯ್ ಮಂದಲೇ ಇಲ್ಲ. ನಿಮಗೆ ನಾಳೆ ಬೆಳಗ್ಗೆ 9 ಗಂಟೆವರೆಗೂ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಿಮ್ಮ ಲಿಂಕಲ್ಲಿರೋ ಅಷ್ಟು ಜನ ಬಂದು ಅವರಾಗೋರೆ ಅಪ್ರೂವರ್ ಆದರೆ ಅವ್ರು ಮಾಡಿರೋ ತಪ್ಪುಗಳನ್ನೆಲ್ಲ ಮಾಫಿ ಮಾಡಿ ಬದುಕೊಂದು ಚಾನ್ಸ್ ಕೊಡ್ತೀನಿ. ಇಲ್ಲ ಅಂದರೆ ನಿಮ್ಮೆಲ್ಲರ ಬಾಡಿನೂ ಪೋಸ್ಟ್ ಮಾರ್ಟಮ್ಗೆ ರೆಡಿ ಮಾಡಬೇಕಾಗುತ್ತೆ. ಏ ಪಡೆ, ಈ ರತನ ಎಲ್ಲಿಂದ ತಂದ್ರೋ ಅಲ್ಲಿಗೆ ರಾಜಮರ್ಯಾದಿಂದ ವಾಪಸ್ ಬರಬೇಕು. ಆಯ್ತು ಸರ್.
ನಮಸ್ಕಾರ ಸರ್. ಇನ್ಮೇಲೆ ಯಾವತ್ತೋ ಐರಾವತ ಕಡೆ ಕಣ್ಣೆತ್ತೂ ನೋಡೋದಿಲ್ಲ ಸರ್. ಕೀ ನನ್ನ ಹತ್ರನೇ ಇದೆಯಲ್ಲೋ ಸರ್. ಡೂಪ್ಲಿಕೇಟು ಕದ್ಯಕ್ಕೆ ಅಂತ ಮಾಡಿಸಿದ್ದೆ ಸರ್. ಇನ್ಮೇಲೆ ನಿಮ್ಮ ಹತ್ರನೇ ಇರಲಿ ಸರ್. ಮಿಕ್ಕಿದವರಲ್ಲಿ ಬಲೇ ಇಲ್ಲಿರೋರಲ್ಲಿ ಯಾರ್ಯಾರು ಏನೇನು ಕಳ್ಕೊಂಡಿದ್ದೀರೋ ನಮಗೆ ಗೊತ್ತಿಲ್ಲ. ಅದು ದೊಡ್ಡದಾಗ್ಬೋದು, ಚಿಕ್ಕದಾಗ್ಬೋದು, ಯಾವುದೇ ವಸ್ತು ಆಗಲಿ, ಯಾವುದೇ ಸಾಮಾನು ಆಗಲಿ, ಯಾವುದೇ ವೆಹಿಕಲ್ ಆಗಲಿ, ಬಂದು ಗುರುತಿದ್ದು ಸೈನ್ ಹಾಕಿ ತೊಗೊಂಡೋಗ್ಬೋದು. ನೋಡ್ರೋ, ಮಾತಿನ ಮೇಲೆ ನಿಲ್ಲೋರು ಅಂತಂದ್ರೆ ನನಗೆ ತುಂಬಾನೇ ಇಷ್ಟ. ನಿಮ್ಗಳನ್ನ ಅರೆಸ್ಟ್ ಮಾಡಿ ಶಿಕ್ಷೆ ಕೊಡೋದು ನನಗೆ 5 ನಿಮಿಷದ ಕೆಲಸ, ಆದ್ರೆ ಅದು ನನಗೆ ಇಷ್ಟ ಇಲ್ಲ. ಯಾಕೆ ಅಂದ್ರೆ ದೇವರು ಪ್ರತಿಯೊಬ್ಬ ವ್ಯಕ್ತಿಗೂ ಬದಲಾಗೋದಕ್ಕೊಂದು ಚಾನ್ಸ್ ಕೊಡ್ತಾನಂತೆ. ಅದೇ ರೀತಿ ನಾನು ನಿಮ್ಗೊಂದು ಚಾನ್ಸ್ ಕೊಡ್ತೀನಿ, ಬದಲಾಗೋದಿದ್ರೆ ಬದಲಾಗ್ರಿ.